ವೀಕ್ಷಕರೇ, ಒಮ್ಮೆ ತಲೆ ಎತ್ತಿ ಆಕಾಶದ ಯಾವ ಮೂಲೆಯಲ್ಲಿ ನೋಡಿದರೂ ಕೂಡ ಕೇವಲ ನಕ್ಷತ್ರ, ಗ್ರಹ ಮತ್ತು ಆಕಾಶಗಂಗೆಗಳೇ ಕಾಣುತ್ತವೆ. ಅವುಗಳನ್ನು ನೋಡುತ್ತಿದ್ದರೆ ನಮ್ಮ ಸಂಪೂರ್ಣ ಬ್ರಹ್ಮಾಂಡ ಅದೆಷ್ಟು ವಿಶಾಲವಾಗಿದೆ ಎಂದೆನಿಸುತ್ತದೆ. ಇದುವರೆಗೂ ನೀವುಗಳು ಭೂಮಿಯಿಂದ ಹಲವಾರು ಕಿಲೋಮೀಟರ್ ದೂರದಲ್ಲಿ ಆ ಗ್ರಹವಿದೆ, ಈ ನಕ್ಷತ್ರವಿದೆ ಮತ್ತು ಆಕಾಶಗಂಗೆ ಇದೆ ಎಂದು ಕೇಳಿದ್ದೀರಿ. ಆದರೆ ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯವನ್ನು ಕೇಳಿ ನಮ್ಮ ಬ್ರಹ್ಮಾಂಡದಲ್ಲಿ ಇಂತಹ ಸ್ಥಳವೂ ಕೂಡ ಇದೆಯೇ ಎಂದು ಆಶ್ಚರ್ಯ ಪಡುತ್ತೀರಿ. ಕೆಲವು ವಿಜ್ಞಾನಿಗಳು ಹೇಳುವ ಪ್ರಕಾರ ಆ ಸ್ಥಳದಲ್ಲಿ ಏಲಿಯನ್ಗಳಿದ್ದಾರಂತೆ. ಬನ್ನಿ, ಇನ್ನು ಹೆಚ್ಚು ಸಮಯ ವ್ಯರ್ಥ ಮಾಡದೆ ಆ ರಹಸ್ಯಮಯ ಸ್ಥಳದ ಕುರಿತು ತಿಳಿದುಕೊಳ್ಳೋಣ. ನೀವು ಒಂದು ಸ್ಪೇಸ್ಶಿಪ್ ನಲ್ಲಿ ಬಾಹ್ಯಾಕಾಶದಲ್ಲಿ ಪ್ರಯಾಣ ಮಾಡುತ್ತಾ ಹೋಗುತ್ತಿದ್ದೀರಿ ಎಂದು ಭಾವಿಸಿ. ಎಲ್ಲಿ ನೋಡಿದರೂ ಕೂಡ ಅನೇಕ ನಕ್ಷತ್ರಗಳು ನಿಮಗೆ ಕಾಣುತ್ತಿರುತ್ತವೆ. ಆದರೆ ನೋಡುತ್ತಿದ್ದಂತೆ ಒಮ್ಮೆಲೆ ಒಂದು ಸ್ಥಳದ ಒಳಗೆ ನೀವು ಹೋಗುತ್ತೀರಿ. ಆ ಸ್ಥಳವು ಸಂಪೂರ್ಣವಾಗಿ ಕತ್ತಲಿನಿಂದ ಆವರಿಸಿರುತ್ತದೆ. ಅದೆಷ್ಟು ಕತ್ತಲು ಅಲ್ಲಿ ಆವರಿಸಿರುತ್ತದೆ ಎಂದರೆ ನಿಮಗೆ ಎಲ್ಲಿ ಹೋಗುತ್ತಿದ್ದೀರಿ ಎಂದು ಕೂಡ ತಿಳಿಯುವುದೇ ಇಲ್ಲ. ಆಗ ನಿಮಗೆ ಹೇಗಾಗಬಹುದು? ಎಂಥವರಿಗಾದರೂ ಕೂಡ ಭಯವಾಗುತ್ತದೆ ಅಲ್ಲವೇ? ನಾನು ಇದನ್ನು ಈಗ ಏಕೆ ಹೇಳುತ್ತಿದ್ದೇನೆಂದರೆ ಬಾಹ್ಯಾಕಾಶದಲ್ಲಿ ಇಂತಹ ಸ್ಥಳಗಳು ಕೂಡ ಇವೆ. ಆ ಸ್ಥಳವು ಸಂಪೂರ್ಣವಾಗಿ ಕತ್ತಲಿನಿಂದ ಆವರಿಸಿದ್ದು ಅದರ ಒಳಗಿಂದ ಸ್ವಲ್ಪವೂ ಬೆಳಕು ಹೊರಬರುತ್ತಿಲ್ಲ. ಅಂತಹ ಸ್ಥಳಗಳನ್ನು ವಾಯ್ಡ್ಸ್ ಎಂದು ಕರೆಯುತ್ತಾರೆ. ಈ ವಾಯ್ಡ್ಸ್ಗಳು ಏನೆಂದು ನಿಮಗೆ ಸುಲಭವಾಗಿ ಹೇಳುವುದಾದರೆ, ಒಂದು ಸ್ಪಂಜ್ ಅನ್ನು ನೀವು ಗಮನಿಸಿದರೆ ಅದರ ಒಳಗೆ ಚಿಕ್ಕ ಚಿಕ್ಕ ರಂಧ್ರಗಳನ್ನು ನೀವು ಕಾಣಬಹುದು. ಅದೇ ತರಹ ನಮ್ಮ ಬ್ರಹ್ಮಾಂಡದಲ್ಲಿಯೂ ಕೂಡ ರಂಧ್ರಗಳಿದ್ದು ಅಲ್ಲಿ ಸಂಪೂರ್ಣವಾಗಿ ಕತ್ತಲಿನಿಂದ ಆವರಿಸಿದೆ. ಅಲ್ಲಿ ಯಾವುದೇ ಆಕಾಶಗಂಗೆಗಳು ಇರುವುದಿಲ್ಲ. ಅಕಸ್ಮಾತ್ ಇದ್ದರೂ ಕೂಡ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಇರುತ್ತವೆ. ಇಂತಹ ಸ್ಥಳಗಳಿಗೆ ವಾಯ್ಡ್ಸ್ ಎಂದು ಕರೆಯುತ್ತಾರೆ. ಇದನ್ನು ನೀವು ಇನ್ನೂ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಇಲ್ಲಿ ತೋರಿಸಿರುವ ಫೋಟೋವನ್ನು ಒಮ್ಮೆ ಸರಿಯಾಗಿ ಗಮನಿಸಿ. ಈ ಫೋಟೋದಲ್ಲಿ ನಮಗೆ ಕಾಣುತ್ತಿರುವುದು ಸಂಪೂರ್ಣ ಬ್ರಹ್ಮಾಂಡದ ಘನ ವಿಭಾಗ, ಅಂದರೆ ಕ್ಯೂಬಿಕ್ ಸೆಕ್ಷನ್. ಇದರಲ್ಲಿ ನೀಲಿ ಬಣ್ಣದಲ್ಲಿ ಕಾಣುತ್ತಿರುವುದನ್ನು ಮ್ಯಾಟರ್ ಎಂದು ಕರೆಯುತ್ತಾರೆ ಮತ್ತು ಅವುಗಳ ಮಧ್ಯಭಾಗದಲ್ಲಿ ಇರುವ ಖಾಲಿ ಜಾಗವನ್ನು ವಾಯ್ಡ್ಸ್ ಎಂದು ಕರೆಯುತ್ತಾರೆ. ನಮ್ಮ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಇದೇ ರೀತಿ ಅನೇಕ ವಾಯ್ಡ್ಸ್ಗಳಿವೆ. ಆದರೆ ಅದೊಂದು ದಿನ ಪತ್ತೆ ಮಾಡಲಾದ ಇಂತಹ ವಾಯ್ಡ್ಸ್ ವಿಜ್ಞಾನಿಗಳಿಗೆ ಸಾಕಷ್ಟು ಅಚ್ಚರಿ ಮೂಡಿಸಿದೆ. ಏಕೆಂದರೆ ಅದು ನಮ್ಮ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಇರುವ ಅತ್ಯಂತ ದೊಡ್ಡ ವಾಯ್ಡ್ಸ್ ಆಗಿದೆ. ವಿಜ್ಞಾನಿಗಳು ಹೇಳುವ ಪ್ರಕಾರ ಭೌತಶಾಸ್ತ್ರದ ನಿಯಮದ ಅನುಸಾರ ಅಷ್ಟೊಂದು ದೊಡ್ಡ ವಾಯ್ಡ್ಸ್ ಇರಲೇಬಾರದಿತ್ತು. ಆದರೆ ಅದು ಇರುವುದನ್ನು ಕಂಡು ಪ್ರಪಂಚದ ಅನೇಕ ವಿಜ್ಞಾನಿಗಳು ದಂಗಾಗಿದ್ದಾರೆ. ಬನ್ನಿ, ಈಗ ಆ ಬೃಹತ್ ವಾಯ್ಡ್ಸ್ ಕುರಿತು ತಿಳಿದುಕೊಳ್ಳೋಣ. ಈ ಬೃಹತ್ ವಾಯ್ಡ್ಸ್ ಇರುವುದು ಭೂಮಿಯಿಂದ 700 ಮಿಲಿಯನ್ ಜ್ಯೋತಿ ವರ್ಷಗಳಷ್ಟು ದೂರದಲ್ಲಿರುವ ಬೂಟಿಸ್ ನಕ್ಷತ್ರ ಪುಂಜದಲ್ಲಿ. ಇದನ್ನು ಬೂಟಿಸ್ ವಾಯ್ಡ್ಸ್ ಅಥವಾ ದ ಗ್ರೇಟ್ ವಾಯ್ಡ್ಸ್ ಎಂದು ಕೂಡ ಕರೆಯುತ್ತಾರೆ. ಇದನ್ನು ಮೊಟ್ಟ ಮೊದಲ ಬಾರಿಗೆ ರಾಬರ್ಟ್ ಪಿ ಕಿಶ್ನರ್ ಮತ್ತವರ ತಂಡವು 1987ರಲ್ಲಿ ಕಂಡುಹಿಡಿದರು. ಅಂದಿನಿಂದ ಈ ಬೃಹತ್ ವಾಯ್ಡ್ಸ್ ಒಳಗೆ ಆಕಾಶಗಂಗೆಗಳು ಇರುವವೇ ಎಂದು ಪತ್ತೆ ಮಾಡುತ್ತಲೇ ಇರುವ ವಿಜ್ಞಾನಿಗಳು ಇದುವರೆಗೂ ಅದರ ಒಳಗೆ ಕೇವಲ 60 ಆಕಾಶಗಂಗೆಗಳು ಇರುವುದನ್ನು ಮಾತ್ರ ಪತ್ತೆ ಮಾಡಿದ್ದು, ಉಳಿದ ಸಂಪೂರ್ಣ ಜಾಗವು ಖಾಲಿಯಾಗಿದೆ. ಈ ಬೃಹತ್ ವಾಯ್ಡ್ಸ್ ಕುರಿತು ಪ್ರಪಂಚದ ನಾನಾ ದೇಶದ ವಿಜ್ಞಾನಿಗಳು ಅನೇಕ ಸಂಶೋಧನೆ ಮಾಡಿದ್ದು, ಇಷ್ಟೊಂದು ಬೃಹತ್ ಆಕಾರದ ವಾಯ್ಡ್ಸ್ ಅದು ಹೇಗೆ ರಚನೆಯಾಯಿತು ಎನ್ನುವುದು ಮಾತ್ರ ಇದುವರೆಗೂ ರಹಸ್ಯವಾಗಿಯೇ ಉಳಿದಿದೆ. ಇನ್ನು ಕೆಲವು ವಿಜ್ಞಾನಿಗಳು ಹೇಳುವ ಪ್ರಕಾರ ಈ ಬೂಟಿಸ್ ವಾಯ್ಡ್ಸ್ ಇಷ್ಟೊಂದು ದೊಡ್ಡದಾಗಿ ರಚನೆಯಾಗಲು ಪ್ರಮುಖ ಕಾರಣ ಕೋಲ್ಸೆನ್ಸ್ ಎನ್ನುವ ವಿಧಾನ. ಈ ವಿಧಾನದ ಪ್ರಕಾರ ನೀರಿನ ಗುಳ್ಳೆಗಳು ಒಂದಕ್ಕೊಂದು ಹತ್ತಿರ ಬಂದು ಮಿಶ್ರಣವಾದಾಗ ಆ ಗುಳ್ಳೆಯ ಗಾತ್ರ ದೊಡ್ಡದಾಗುತ್ತಾ ಹೋಗುತ್ತದೆ. ಇದೇ ತರಹ ಬ್ರಹ್ಮಾಂಡದಲ್ಲಿರುವ ಚಿಕ್ಕ ಚಿಕ್ಕ ವಾಯ್ಡ್ಸ್ಗಳು ಜೊತೆಗೂಡುತ್ತಾ ಇಷ್ಟೊಂದು ದೊಡ್ಡ ವಾಯ್ಡ್ಸ್ ನಿರ್ಮಾಣವಾಗಿದೆ ಅಂತ. ಇದು ಮುಂಬರುವ ದಿನಗಳಲ್ಲಿ ಇನ್ನೂ ಕೂಡ ದೊಡ್ಡದಾಗಲಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಕೆಲವು ವಿಜ್ಞಾನಿಗಳು ಹೇಳುವ ಪ್ರಕಾರ ಇದರ ಒಳಗೆ ಟೈಪ್ 3 ನಾಗರಿಕತೆಯ ಜೀವಿಗಳು ವಾಸಿಸುತ್ತಿದ್ದು, ಇದರ ಒಳಗಿರುವ ಅನೇಕ ಆಕಾಶಗಂಗೆಗಳನ್ನು ಆ ಜೀವಿಗಳು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾರಂತೆ. ಅಲ್ಲಿರುವ ನಕ್ಷತ್ರಗಳಿಂದ ಹೊರಬರುತ್ತಿರುವ ಬೆಳಕನ್ನು ಬೃಹತ್ ಗಾತ್ರದ ಡೈಸನ್ ಸ್ಪಿಯರ್ ತರಹದ ಯಂತ್ರ ಬಳಸಿ ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಆದ ಕಾರಣ ಅಲ್ಲಿಂದ ಬೆಳಕು ಹೊರಬರುತ್ತಿಲ್ಲ ಎಂದು ಹೇಳಲಾಗುತ್ತಿದೆ. ಆದರೆ ಇದಕ್ಕೆ ಯಾವುದೇ ತರಹದ ಸರಿಯಾದ ಪುರಾವೆ ಸಿಕ್ಕಿಲ್ಲ. ಅದೇನೇ ಹೇಳಿ, ಹುಡುಕುತ್ತಾ ಹೋದಂತೆಲ್ಲ ಅನೇಕ ರಹಸ್ಯಗಳು ಈ ನಮ್ಮ ಬ್ರಹ್ಮಾಂಡದಲ್ಲಿ ಸಿಗುತ್ತಲೇ ಇದ್ದು ಅವುಗಳನ್ನು ನೋಡುತ್ತಿದ್ದರೆ ಸಾಕಷ್ಟು ಆಶ್ಚರ್ಯವಾಗುತ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ.